سار جود مورنينج سار. اوكي. سار انا ششيدر انت سار. ಹಾ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕು ಸರ್. ಎಲ್ಲಿಂದ ಮಾತಾಡ್ತಾ ಇದೀಯಾ ಸರ್? ನಮ್ದು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಸರ್, ಹೊಳಲ್ಕೆರೆ ತಾಲೂಕು. ಓಕೆ ಹೇಳಿ. ಮುಂಚೆನೂ ಮೆಸೇಜ್ ಮಾಡಿದ್ದೆ ಸರ್ ವಾಟ್ಸಪ್ ಅಲ್ಲಿ, ನೀವು ರಿಪ್ಲೈ ಮಾಡಿದ್ರಿ. ಸರ್ ಏನಂದ್ರೆ, ಇವಾಗ ನಾವೊಂದು ಬಿಸ್ನೆಸ್ ಮಾಡೋಣ ಅಂತ ಹೊರಟಿದ್ದೀವಿ ಸರ್, ಒಂದು ಕೆಫೆ ಮಾಡೋಣ ಅಂತ. ಇವಾಗ ಏನಂದ್ರೆ ಸರ್, ನಾವು ಮುಂಚೆಯಿಂದ ಬೇರೆ ಕಡೆನೂ ಕೆಲಸ ಮಾಡ್ತೀವಿ ನಾವಂದ್ರೆ, ಇದು ಕೆಲವೊಂದ್ ಜನ ನಮ್ಮ ರಿಲೇಷನ್ ಅಲ್ಲಾಗ್ಲಿ ಫ್ರೆಂಡ್ ಸರ್ಕಲ್ ಆಗ್ಲಿ ಈ ಶಾಸ್ತ್ರ ಕೇಳಿ ಮಾಡ್ಬೇಕು ಇನ್ನೊಂದು ಪ್ರತಿಯೊಂದು ಹೇಳ್ತಾರೆ. ಬಟ್ ನಾನ್ ನನ್ ಮನ್ಸಲ್ಲಿ ಏನಿರೋದು ಅಂದ್ರೆ, ನಮ್ಗೆ ಮಾಡೋ ಕೆಲಸದ ಮೇಲೆ ಫಲ ಸಿಗುತ್ತೆ ಅಂತ ಹೊರಟಿರೋದು ಸರ್. ಹೌದು, ಆದ್ರೆ ಶಾಸ್ತ್ರ ಹೇಳೋರು ತಪ್ಪು ಮಾಡ್ತಾ ಇದಾರೆ. ಹಾಗಂತ ಶಾಸ್ತ್ರ ಕೇಳಬಾರ್ದು ಅಂತೇನಿಲ್ಲ. ಶಾಸ್ತ್ರ ಕೇಳೋರ ಹತ್ರ ಹೋದ್ರೆ ನಿಮ್ಗೆ ಬೇಸಿಕ್ ಆಗಿ ಗೈಡ್ ಮಾಡೋರು ಇರ್ಬೇಕು. ಅವರು ಏನಂದ್ರೆ, ನೀನ್ ನೋಡ, ಸಾಲ್ವ್ ಇಲ್ಲದೆ ಮಾಡಕ್ ಆಗತ್ತೇನ ನಿಂಗೆ? ಏನ್ ಸರ್ ಸಾಲ್ವ್ ಇಲ್ಲದೆ ಕೆಫೆ ಮಾಡಕ್ ಆಗತ್ತೇನ? ಇಲ್ಲ ಸರ್, ಏನಿಲ್ಲ ಅಂದ್ರೂ ಒಂದು 60-71 ಲಕ್ಷದವರೆಗೂ ಸಾಲ ತಗೊಂಡಿದ್ದೀನಿ ಸರ್. ಫೋನ್ ಹಿಡಿದೀನಿ ಫಸ್ಟ್ ಅಂದ್ರೆ ಸರ್, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಹತ್ರ ಇಸ್ಕೊಂಡಿದ್ದೀನಿ ಸರ್. 1000 70,000 ಸಾಲ ಮಾಡಿದ್ಯಾ? ಅದು ಎಷ್ಟು ಇನ್ವೆಸ್ಟ್ಮೆಂಟ್? ಅದು 2.5 ಲಕ್ಷ ತನಕ ಬರುತ್ತೆ ಸರ್. ಪಾರ್ಟ್ನರ್ಸ್ ಇದ್ದೀವಿ ನಾವು 3 ಜನ. ಒಬ್ಬೊಬ್ರು ಎಷ್ಟೆಷ್ಟು ಹಾಕಿದ್ರಿ ಅಂದ್ರೆ? ಇಷ್ಟೇ ಬರುತ್ತೆ ಅಂತ ಗೊತ್ತಿಲ್ಲ ಸರ್. ಒಬ್ಬೊಬ್ರಿಗೆ 70,000 ಬರ್ಬೋದು, 50,000 ಬರ್ಬೋದು. ಸಾಲ ತಗೊಂಡಿಲ್ಲ ತಗೊಂಡಿಲ್ಲ ಅಂದ್ರೆ ನಮ್ಮ ಸ್ವಂತ ಫೋನ್ ಹತ್ರ ಇಸ್ಕೊಂಡಿದ್ದೀನಿ. ಮತ್ತೆ ಸರಿಯಾಗಿ ಮಾತಾಡಿಲ್ಲ ಅಂದ್ರೆ ಇಡ್ತೀನಿ ಫೋನ್. ಏನು ಏನಪ್ಪ ನೀನು? ಕರೆಕ್ಟ್ ಆಗಿ ಕೇಳಿದ್ದೇನೆ ನಾನು, ಸಾಲ ಇಸ್ಕೊಂಡಿದ್ಯಾ ಇಲ್ವಾ? ಇಸ್ಕೊಂಡಿದ್ದೀನಿ ಸರ್. ಏನ್ ಮಾಡಿದೆ ಆ ದುಡ್ಡು? ಅದನ್ನ ಇವಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀನಿ ಸರ್ ಆಲ್ರೆಡಿ. ಅದಕ್ಕೆ ಏನೇನ್ ಬೇಕು ಐಟಮ್ ತರ್ತಾ ಇದೀನಿ. ಹಾಗಾದ್ರೆ ಫೋನ್ ಇಡು, ನನ್ ಹತ್ರ ಮಾತಾಡ. ಸಾಲ ಮಾಡಿ ಯಾವುದೇ ವೃತ್ತಿ ಮಾಡೋದಾದ್ರೆ ಅವರ ಹತ್ರನಿಗೆ ನೀವ್ ಯಾರು ಫೋನ್ ಮಾಡ್ಬೇಡಿ ದಯವಿಟ್ಟು. ಮತ್ತೆ ಸರ್, ಇವಾಗ ಒಂದು ವೃತ್ತಿ ಮಾಡ್ಬೇಕು ಅಂತ ಹೊರಟಿದೀವಿ. ಇವಾಗ ಯಾರೋ ಶಾಸ್ತ್ರ ಕೇಳಕ್ ಹೋಗ್ತೀನಿ ಅಂದ್ರಲ್ಲ, ಅವ್ರ ಹತ್ರನೇ ಹೋಗಿ. ನಾನ್ ಕೇಳ್ತಿಲ್ಲ ಸರ್, ಗೈಡ್ ಲೈನ್ ಮಾಡ್ತಾ ಇರೋರು ನಮ್ಗೆ ಏನಂತಾರೆ ಅಂದ್ರೆ, ಸಾಲ ಮಾಡುವವರಿಗೆ ಸಹಾಯ ಮಾಡುವುದಿಲ್ಲ. ಇನ್ನೊಂದು 10 ತಿಂಗಳು ದುಡಿದ್ರೂ ಪರವಾಗಿಲ್ಲ, ನೀವು ಸಾಲವಿಲ್ಲದೆ ಮಾಡಿದ್ರೆ ಮಾತ್ರ ನಿಮ್ಗೆ ಸಹಾಯ ಮಾಡ್ತೀನಿ ಅಷ್ಟೇ, ಸಿಂಪಲ್. ಸಾಲ ಮಾಡೋದ್ರಿಂದಾನೇ ಇಷ್ಟೆಲ್ಲ ಅನಾಹುತ. ಇಲ್ಲಾಂದ್ರೆ ನಿಮ್ ಚಿಕ್ಕಪ್ಪನಿಗೆ ಹೇಳು, ನಿನ್ನ ಒಂದು ಪಾರ್ಟ್ನರ್ ಆಗಿ ತಗೋತೀವಿ ಹೇಳು. ಅದೇ ಅವ್ರು ಕೊಡದೆ ಸರ್ ಏನಂತ, ನನಗೆ ಮಾಡ್ತಾ ಇದೀನಿ ಹಿಂಗೆ ಅಮೌಂಟ್ ಬೇಕಾಗುತ್ತೆ ಅಂತ ಕೇಳ್ದೆ. ಅವ್ರು ಕೊಟ್ಟಿದ್ದಾರೆ, ನಾನಾಗಿ ನಾನು ಹೇಳಿದೀನಿ ಮತ್ತೆ ನಿಮ್ ಅಮೌಂಟ್ ನಾನು ಕೊಡ್ತೀನಿ ಅಂತ ಹೇಳಿದೀನಿ ಹೊರತು ಈ ಬಾಯಲ್ಲಿ ಈ ಸಾಲ ಮತ್ತೆ ನಾನು ಇದ್ ಮಾಡ್ತೀನಿ ಮತ್ತೆ ಬಡ್ಡಿ ಕೂಡ ಇಲ್ವಾ? ಇಲ್ಲ ಸರ್, ಆತರ ಏನಿಲ್ಲ. ಸರಿ, ನೀನ್ ದುಡಿದ್ಮೇಲೆ ನೀನ್ ಚೆನ್ನಾಗಾದ್ಮೇಲೆ ಕೊಡು ಅಂತ ಹಿಂಗ್ ಹೇಳಿದ್ರು ಹೊರತು ಬೇರೆ ಏನ್ ಹೇಳಿಲ್ಲ ಸರ್. ಓಕೆ, ಇದಕ್ಕೆ ಮೀರಿ ಸಾಲ ಮಾಡಲ್ವಾ ನೀನು? ಇಲ್ಲ ಸರ್, ಅಷ್ಟೇನೆ ಸಾಲ ಮಾಡೋಂಥದ್ದು ಏನಿಲ್ಲ ಸರ್. ಅಪ್ಪಾಜಿ ಕೊಟ್ಟಿದ್ದಾರೆ ಮತ್ತೆ ನನಗೆ ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದೆ. 25,000 ಸರ್, ಮುಂಚೆ ನನ್ನ ಹತ್ರ ಅಮೌಂಟ್ ಇತ್ತು. ನೀನ್ ಎಷ್ಟು ಹಾಕಿದ್ಯೋ? ನನ್ನ ಹತ್ರ ಒಂದು 60,000 ಆಯ್ತು ಸರ್. ಓಕೆ, ನಿನ್ ಫ್ರೆಂಡ್ಸ್ ಎಷ್ಟು ಹಾಕಿದಾರು? ಫ್ರೆಂಡ್ಸ್ ಎಲ್ಲ ಒಂದು 50,000-60,000 ಅರೇಂಜ್ ಮಾಡ್ತಾರೆ ಸರ್, ಅವ್ರ ಮನೇಲೆ ತಗೊಂತಾರೆ. ಆಯ್ತು, ಅವ್ರಿಗೆಷ್ಟು ಷೇರು? ಈಗ 3 ಜನ ಮಾಡ್ತೀವಲ್ಲ ಸರ್, ಎಷ್ಟು ಬಂದ್ರು ಅದ್ರಲ್ಲಿ 3 ಜನಕ್ಕೂ ಡಿವೈಡ್ ಸರ್, ಈಕ್ವಲ್. ಬಟ್ ಯಾಕೆ ಈ ಹಣನು ಈಕ್ವಲ್ ಆಗ್ಬೇಕಲ್ಲ? ನೀನ್ 60 ಹಾಕಿದ್ಯಾ, ಅವ್ರ 50 ಹಾಕಿದ್ರೆ ಏನ್ ಅರ್ಥ? ಇಲ್ಲ ಸರ್, ಅಂದ್ರೆ ಇವಾಗ ನಾವು ಇವಾಗ ನನ್ನ ಹತ್ರ ಇತ್ತು, ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀನಿ. ಬಟ್ ಇವಾಗ ನಮ್ದು ಏನಾರು ಈಗ 2 ಲಕ್ಷಕ್ಕೆ ಸ್ಟಾಪ್ ಆಯ್ತು ಅಂದ್ರೆ, ಇವಾಗ ನಂದ್ರಲ್ಲಿ ಎಷ್ಟು ನನ್ ಜಾಸ್ತಿ ಆಗಿತ್ತು ಅವರಲ್ಲಿ, ಅವ್ರ ಅದನ್ನ ಕೊಟ್ಟು ಕರೆಕ್ಟ್ ಆಗಿ ಅಲ್ಲಿ 3 ಜನ ಎಷ್ಟೆಷ್ಟು ಬರ್ಬೇಕು ಅಷ್ಟು ಮಾಡ್ತಾ ಇದೀವಿ ಸರ್. ಎಲ್ಲಿ ಮಾಡ್ತಾ ಇದೀವಿ? ಒಬ್ಬರಿಗೆ 50,000 ಬಂದ್ರು 50,000-ದಲ್ಲೇನೆ ಎಲ್ಲಿ ಮಾಡ್ತಾ ಇದೀರಿ ನೀವು? ನಮ್ಮ ತಾಲೂಕಲ್ಲೇನೆ ಸರ್. ಎಲ್ಲಿ? ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಲ್ಲಿ ಮಾಡ್ತಾ ಇದೀವಿ ಸರ್. ಎಲ್ಲಿ ಮಾಡ್ತಾ ಇದೀರಿ? ಹೈವೇಲಿ ಸರ್. ಕಾಫಿ ಬರುತ್ತಲ್ಲ, ಏನ್ ಕೆಫೆ ಅಂತ ಹೆಸರು ಇಡ್ತಾ ಇದೀರಿ? ಇನ್ನು ಹೆಸರು ಏನು ಡಿಸೈಡ್ ಮಾಡಿಲ್ಲ ಸರ್. ಜಾಗ ನೋಡಿದೀವಿ, ಜಾಗ ಚೆನ್ನಾಗಿತ್ತು, ಮಾತಾಡಿದೀವಿ. ಫ್ರಾಂಚೈಸ್ ತಗೋತಾ ಇದೀರಾ? ಫ್ರಾಂಚೈಸ್ ಇಲ್ಲ ಸರ್, ಓನ್ ನೇಮ್ ಇಟ್ಟು ಮಾಡೋದು. ಅನುಭವ ಇದೆಯಾ? ಹಾ ಸರ್, ಅನುಭವ ಇದೆ ಸರ್. ಆಯ್ತು, ಸಕ್ಸಸ್ ಆಗುತ್ತೆ ಮಾಡು. ಆದ್ರೆ ಒಂದು ನೆನಪಿಟ್ಕೋ, ನೀನ್ ಮಾತಾಡಿರೋದಿಲ್ಲ ನೆನಪಿದೆ. ನಾನು ನಿನಗೆ ಸಾಲ ಮಾಡಿದ್ರೆ ಮಾತ್ರ ನೀನು ಸಕ್ಸಸ್ ಆಗೋದಿಲ್ಲ. ಸಾಲ ಬಿಟ್ಟು ನೀನ್ ಮಾಡಿದ್ಯಾ ಅಂದ್ರೆ 100% ಸಕ್ಸಸ್ ಆಗ್ತೀಯ. ಓಕೆ ಸರ್, ಥ್ಯಾಂಕ್ ಯು ಸರ್. ಸಾಲ ಮಾಡ್ಬಿಟ್ಟು ಆ ಕಾಫಿ ಕೆಫಿ ಓನರೇ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲಪ್ಪ. ಕರೆಕ್ಟ್ ಸರ್, ಒಂದ್ ಕಡೆ ನನಗೂ ತುಂಬಾ ಭಯ ಸರ್. ಈಗ ಏನೋ ಗೊತ್ತಿಲ್ಲದೆ ಗೊತ್ತಿದ್ದೆ ಆಗಿದ್ಯಾ, ನಿನ್ಗೊಂದು ಆಫರ್ ಕೊಡ್ತಾ ಇದೀನಿ, ನೀನು ಒಂದು ಪಾರ್ಟ್ನರ್ ಆಗ್ಬಿಡು. ನಮಗೆ ಸಾಲದ ಹೊರೆ ಇರೋದಿಲ್ಲ ನಿಮಗೆ. ಒಂದ್ ವೇಳೆ ಮಧ್ಯದಲ್ಲಿ ನನ್ ದುಡ್ಡು ನನಗೆ ವಾಪಸ್ ಕೊಡಪ್ಪ ಅಂದ್ರೆ ಕೊಟ್ಬಿಡ್ತೀವಿ, ಬೇಕಾದ್ರೆ ನೀನು ಒಂದ್ ಪಾರ್ಟ್ನರ್ ಆಗ್ಬಿಡು ಅಂತ ಹೇಳು. ಬಟ್ ಎಷ್ಟ್ ಜನ ಆದ್ರೂ ಪಾರ್ಟ್ನರ್ ಆದ್ರೆ ನೀವು ತಿನ್ನೋದೇನಲ್ಲಿ? ಅದೇ ನಾವು ಇದನ್ನ ಇಲ್ಲಿ ಓಪನ್ ಮಾಡ್ಬಿಟ್ಟು ಚೆನ್ನಾಗಿ ಇಲ್ಲಿ ಇದಾಯ್ತು ಅಂದ್ರೆ
ಅದನ್ನ ಪಾರ್ಟ್ ಟು ಮತ್ತೆ ನಮ್ ಜೊತೆಗೆ ಏನ್ ವರ್ಕ್ ಮಾಡ್ತಾ ಇದಾರೆ, ಮೂರ್ ಜನ ಪಾರ್ಟ್ನರ್ ಇದೀವಿ, ಮತ್ತೆ ಇನ್ನೊಬ್ಬ ಚೆನ್ನಾಗಿರುವಂತ ಜಾಗದಲ್ಲಿ ಹೋಗಿ ಮತ್ತೆ ಮೊದಲು ಕಾಫಿ ಕೆಫೆ ಅಲ್ಲಿ ಕೆಲಸ ಮಾಡಿದೀರಾ ನೀವೆಲ್ಲ? ಕಾಫಿ ಕೆಫೆ ಅಲ್ಲಿ ಮಾಡಿಲ್ಲ ಸರ್, ಬಟ್ ಟೀ ಮತ್ತೆ ಕಾಫಿ ಲೆಮನ್ ಇವೆಲ್ಲ ಮಾಡಿರೋದು ಅನುಭವ ಇದೆ ಸರ್. ಫಸ್ಟ್ ಟೈಮ್ ಸರ್ ಇದು ಓನ್ ಬಿಸ್ನೆಸ್ ಮಾಡ್ತಾ. ಇಲ್ಲ ಸರ್, ನಿಮ್ದು ಆಡಿಯೋ ವಿಡಿಯೋಸ್ ಅಲ್ಲಿ ತುಂಬಾ ವರ್ಷದಿಂದ ಸಾಲ ಅಂತಲ್ಲ ಸರ್, ನಾನು ಯಾರ್ದೋ ಇನ್ನೊಬ್ಬ ವ್ಯಕ್ತಿ ಹತ್ರ ಹೋಗಿ ನಾನು ಇಷ್ಟು ಪರ್ಸೆಂಟೇಜ್ ಬಡ್ಡಿ ತಗೊಂಬರ್ತೀನಿ ಅಂತ ತಗೊಂಬಂದಿಲ್ಲ. ನನಗೆ ಅಮೌಂಟ್ ಸ್ವಲ್ಪ ಕಮ್ಮಿ ಬರುತ್ತೆ ಅಂತ ಮನೇಲಿ ಸಜೆಷನ್ ಕೇಳಿದ್ದು ಸರ್. ಮನೇಲಿ ಏನಂದ್ರೆ ಅದೇ ಅಪ್ಪಾಜಿನ ಏನಂದ್ರೆ ಮಾಡು ಚೆನ್ನಾಗಿ ಮಾಡು ಅಂತ ಹೇಳಿ ಅವ್ರು ಸಹಾಯ ಮಾಡಿದ್ರು, ಮತ್ತೆ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಹತ್ರ ಕೇಳು ಅಂತ ಹೇಳಿದ್ರು. ಒಬ್ರು ರಿಜೆಕ್ಟ್ ಇಲ್ಲ ಅಂತ ಹೇಳಿದ್ರು, ಆದ್ರೆ ಕೊಡ್ತೀನಿ ಅಂದ್ರು. ಇನ್ನೊಬ್ರು ಕೊಡ್ತೀನಿ, ನೀನ್ ಯಾವಾಗ ಚೆನ್ನಾಗಿ ದುಡಿತೋ ಅವ ನಿನ್ ಕೊಡಪ್ಪ ಅಂತ ಹೇಳಿದ್ರು. ಬಂಧು ಬಳಗ ಅದಕ್ಕೆ ದೊಡ್ಡತನ ಅನ್ನೋದು ಅವ್ರು ಪಾಪ ವಿಧಿ ಇಲ್ಲದೆ ಇದ್ರು ನಿನ್ ಕೇಳಿದ್ಯಲ್ಲ ಅಂತ ಕಳ್ಕೊಳಕ್ ಇಷ್ಟ ಇಲ್ಲ. ಇವ್ರು ಇನ್ನೊಬ್ರು ಇಲ್ಲ ಅಂದ್ರು ಪಾಪ, ಅವ್ರ ಹತ್ರ ಇಲ್ಲ ಅಂದಿದ್ದಕ್ಕೆ ಇಲ್ಲ ಅಂದ್ರು, ಅವ್ರೇನ್ ಬೇಕು ಅಂತ ಇಲ್ಲ ಅಂದಿಲ್ಲ. ಆದ್ರೂ ಹಣ ಕೇಳೋ ಅಷ್ಟು ಬಂಧು ಬಳಗನ್ ಕಳ್ಕೊಬಾರ್ದು ನೀವೆಲ್ಲ. ಓಕೆ, ಅಪ್ಪ ಕೊಟ್ರು ಅದ್ರಲ್ಲಿ ತೃಪ್ತಿ ಆಗ್ಬೇಕಾಯ್ತು, ಎಷ್ಟಾದ್ರೂ ಆಸೆ ಒಳ್ಳೇದಲ್ವೋ. ಸಾಲ ಯಾವನ ಸರ ಕೇಳ್ದ ನಿಂಗೆ? ನಿನ್ ಫ್ರೆಂಡ್ಸ್ ಎಲ್ಲ ಇನ್ವೆಸ್ಟ್ ಮಾಡ್ತಾ ಇರ್ತಾನೆ, ಮತ್ತೆ ಯಾಕೋ ತಗೊಂಡ್ಬಂದೆ ನೀನ್ ಸಾಲ? ನಿನ್ನ ಹತ್ರ ಹಣ ಇದ್ರೆ, ನಿನ್ನ ಹತ್ರ ಹಣ ಇದ್ರೆ ಚಿಕ್ಕಪ್ಪನ ಹತ್ರ ಹೋಗ್ಬಿಟ್ಟು ನನ್ಗೆ ಯಾಕೋ ನಿದ್ದೆ ಬರ್ತಾ ಇಲ್ಲ ಚಿಕ್ಕಪ್ಪ, ನಾನು ನೀನು ಇನ್ವೆಸ್ಟ್ ಮಾಡ್ಕೋ, ನಿನಗೂ ಶೇರ್ ಕೊಡ್ತೀನಿ ಅಂದ್ರೆ ಮಾಡ್ಕೋತೀನಿ. ಸಾಲ ಅಂತ ನಿನ್ನ ಹತ್ರ ತಗೊಳಕ್ ನನ್ಗೆ ಯಾಕೋ ನಿದ್ದೆ ಬರ್ತಾ ಇಲ್ಲ ಚಿಕ್ಕಪ್ಪ ಅಂತ ಹೇಳ್ಬಿಟ್ಟು ಕೊಟ್ಬಿಡೋದು ಹೆಂಗ ಆಗುತ್ತೋ ನೋಡಿ. ಹಿಂಗು ಮಾಡಬಹುದಲ್ಲ ಸರ್, ಅಂದ್ರೆ ಇವಾಗ ಸ್ಟಾರ್ಟ್ ಮಾಡಿದ್ಮೇಲೆ ಅದ್ರಲ್ಲಿ ಏನ್ ಸ್ಟಾರ್ಟಿಂಗ್ ಬರ್ತೇನೆ, ನಾನೇನು ಇಟ್ಕೊಂಡೇನೆ. ನಾಳೆ ಬಗ್ಗೆ ನಂಬಿಕೆ ಏನು ನಿನ್ಗೆ? ಹೋಗ ಫೋನ್ ಇಡೋ, ನನ್ನ ಟೈಮ್ ಯಾಕೆ ಬೆಳಗ್ಗೆ ಬೆಳಗ್ಗೆ ವೇಸ್ಟ್ ಮಾಡ್ತೀರಿ ನೀವು? ಸರಿ ಸರಿ, ಸಾಲ ಇಷ್ಟಾನೇ ಪಡಲ್ವಾ ದೇವರುಗಳು? ಆತರ ನಿಮ್ಗೆಲ್ಲ ತಲೆಯಲ್ಲಿ ತುಂಬಿಕೊಂಡ್ಬಿಟ್ಟಿದೆ ನಾನು ಇದು ಮಾಡ್ಬೇಕು ಕಾಫಿ ಶಾಪ್. ಇನ್ನೊಂದ್ 10 ತಿಂಗಳು ದುಡಿದಿದ್ರೆ ಆಗ್ತಿತ್ತು ನಿನ್ ಹತ್ರ 20,000 ಅಲ್ಲ 2 ಲಕ್ಷ ಬಂದ್ಬಿಡೋದು. ಇಲ್ಲ ನಿಮ್ಗೆ ಅರ್ಜೆಂಟ್, ಇವಾಗ ಮುಂಚೆ ವರ್ಕ್ ಮಾಡ್ತಾ ಇದೆ ಸರ್. ಅದು ಏನೇ ಮಾಡ್ಬೇಕು ಅನ್ಕೊಂಡ್ರೆ ಕೈ ತುಂಬಾ ದುಡ್ಡು ಇಟ್ಕೊಂಡಿರ್ಬೇಕು ಸಂಪಾದಿಸಿ. ಆಯ್ತು, ನಿಮ್ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಏನಾ ಸರ್, ನೀವೇ ತಿಳ್ಸೋಣ, ನೀವೇ ಕಟ್ ಮಾಡ್ಬಿಟ್ರೆ ಹೆಂಗ್ ಸರ್? ಹೌದು, ನೀವು ಸಾಲ ಮಾಡಿ ಏನಾ ಫಾಲೋ ಮಾಡಿದ್ಯಾ ನೀನು? ಮೂರು ವರ್ಷದಿಂದ ಫಾಲೋ ಮಾಡಿದೀನಿ ಅಂತೇಳಿ ಸಾಲ ಮಾಡಿ ಕೂತ್ಕೊಂಡಿದ್ಯಾ ನೀನು ಇನ್ನು ಶುರು ಆರಂಭದಲ್ಲೇ? ಏಯ್, ಮುಂದುವರಿಯೋದಿಲ್ವೋ? ಪೆಟ್ರೋಲ್ ಜಾಗದಲ್ಲಿ ಪೆಟ್ರೋಲ್ ಆಗ್ಬೇಕು, ಇನ್ನ ನೀರ್ ಹಾಕಿದ್ರೆ ಹೋಗತ್ತೇನೋ ಕಾರು? ಸರಿ ಸರ್, ಇವಾಗ ಮುಂದಿನ ಏನ್ ಮಾಡ್ಬೇಕು ಹೇಳಿ ಸರ್? ವಾಪಸ್ ಕೊಟ್ಬಿಡು ಚಿಕ್ಕಪ್ಪಂದು. ಅಪ್ಪನಿಗೆ ಹೇಳು ನನಗೆ ಸಾಲದಲ್ಲಿ ಬಾಡಕ್ ಇಷ್ಟ ಇಲ್ಲ, ನೀನ್ ಕೊಟ್ಟಿದ್ಯಾ ನಿನ್ನಮ್ಮಪ್ಪ, ಆದ್ರೆ ನನಗೆ ಅವ್ರ ಪಾಪ ಅವ್ರ ದುಡ್ಡು ನನಗೆ ಇಷ್ಟ ಇಲ್ಲ, ಅವ್ರಿಗೆ ನೀನೇ ಹೋಗಿ ವಾಪಸ್ ಕೊಟ್ಬಿಡು, ನಾನು ಬರ್ತೀನಿ ಜೊತೆಗೆ. ನನ್ ಯಾಕೋ ತುಂಬಾ ಸೆಟ್ ಆಗ್ತಿಲ್ಲ, ಅವ್ರ ಏನಾದ್ರೂ ಕೊಡೋದಾದ್ರೆ ಇನ್ವೆಸ್ಟ್ಮೆಂಟ್ ಅಂತ ಕೊಡ್ಲಿ, ನಾನು ಅವ್ರಿಗೆ ಶೇರ್ ಹೋಲ್ಡರ್ ಆಗಿ ತಗೋತೀನಿ ಈ ಬ್ರಾಂಚ್ ಅಲ್ಲಿ. ಮುಂದಿನ ಬ್ರಾಂಚ್ ಅಲ್ಲಿ ನಾನು ನೋಡೋಣ, ಅದು ಬೇರೆ. ಪಾಪ ಅವ್ರು ಕಷ್ಟಪಟ್ಟು ಕೊಟ್ಟಿದ್ದಾರೆ, ನಾನು ಧಾರಾಳವಾಗಿ ಬಳಸಕ್ ಆಗ್ತಿಲ್ಲ ಯಾಕೋ ಇಂಟ್ರೆಸ್ಟ್. ಅವ್ರಿಗೆ ಇಂಟ್ರೆಸ್ಟ್ ಕೊಡದೇ ಇರೋದು ನನಗೆ ಅವ್ರ ಮೇಲೆ ವಿಶೇಷ ಗೌರವ ಇದೆ, ಆದ್ರೆ ಯಾಕೋ ನನ್ ಸಾಲ ಮಾಡಬಾರ್ದು, ನನ್ ಜೀವನದಲ್ಲಿ ಸಾಲ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಸರ್ ನನಗೆ ಇದೊಂದು ಕನ್ಫ್ಯೂಸ್ ಮೇಲೆ ನಿಮ್ ಹತ್ರ ಕೇಳ್ಬೇಕು ಅಂತ. ಒಂದ್ ವೇಳೆ ಸಾಲ ಮಾಡದೆ ನಿಮ್ ಅಪ್ಪ ನೀವ್ ಅಪ್ಪನಿಗೂ ಹೇಳು, ನೀನು ಸಾಲ ಅಂತ ಕೊಟ್ಟಿದ್ರೆ ನನಗೆ ನಿಂದು ವಾಪಸ್ ತಗೊಂಡ್ಬಿಡು. ಆಶೀರ್ವಾದ ಅಂತ ಕೊಟ್ಟಿದ್ಯಾ ನಿನಗೆ, ನಾನು ಜೀವನ ಪರ್ಯಂತ ಚಿರ ಋಣಿಯಾಗಿದ್ದು ಇದಕ್ಕಿಂತ ನಿನ್ ಸೇವೆಗೆ ಇರ್ತೀನಿ ನಾನು, ನನಗೆ ಅಂತ ಹೇಳು. ನಾನ್ ನೀನ್ ಸೂಪರ್ ಹಿಟ್ ಆಗಿದ್ರೆ ಅವಾಗ ಕೇಳು, ಮತ್ತೆ ಅವ್ರ ಹತ್ರ ತಪ್ಪು ಅಂತ ಇಟ್ಕೊ, ಅವ್ರ ಹತ್ರನೇ ಸರಿ ಇಲ್ಲ ಅಂತ ಬೇಕಾದ್ರೆ ಫೇಸ್ಬುಕ್ ಅಲ್ಲ, ಆದ್ರೆ ಮಾಡೋದು ಕರೆಕ್ಟ್ ಆಗಿ ಮಾಡ್ತೀನಿ. ಓಕೆ ಓಕೆ ಸರ್, ಹಂಗೆ ಮಾಡ್ತೀನಿ. ಏ ಶಶಿ ಹೇಳಿ ಸರ್, ನಮ್ಮಿಬ್ರ ಮಾತುಕತೆ ಹಾಕ್ಬೋದೇನೋ ಫೇಸ್ಬುಕ್ ಗೆ? ಹಾಕಿ ಸರ್. ಏಯ್ ಸರ್, ಮನಸ್ಸಿಂದ ಹೇಳು, ಯಾಕಂದ್ರೆ ಇದರಿಂದ ಸಾರ್ವಜನ ಮನಸ್ಸಿಂದಾನೆ ಹೇಳ್ತಾ ಇದ್ದೀನಿ ಸರ್. ಹಾಕಿ, ನಿನ್ನ ಬೈದಿದ್ದೀನಲ್ಲೋ ಪಾಪ. ಏನಾಗಲ್ಲ, ಹಾಕಿ ಸರ್, ನೀವು ತಪ್ಪು ಮಾಡ್ತಾ ಇದೀನಿ ಅದಕ್ಕೆ ಬೈದಿದ್ದೀರಾ, ಅದು ಬಿಟ್ಟು ಏನಾದ್ರು ಬೇರೆ ಮಾಡಿ? ಅಯ್ಯೋ ನನ್ ಬಂಗಾರ, ನಿಮ್ಮೆಲ್ಲರ ಕಾಲ್ ತೊಳೆದು ಪೂಜೆ ಮಾಡ್ಬೇಕು ಅವ್ರ ಹಂಗೆಲ್ಲ ಮಾಡ್ಬೇಡ್ರಿ ಸರ್. ನೀವು ಎಷ್ಟೋ ಸರಿ ನಿಮ್ಮ ಆಡಿಯೋಸ್ ನ ಕೇಳಿದೀನಿ ಸರ್ ಮುಂಚೆಯಿಂದನು, ಕೆಟ್ಟದು ದಾರಿಗೆ ಹೋಗ್ತಾ ಇರೋರಿಗೆ ನೀವು ಗೈಡ್ಲೈನ್ಸ್ ಕೊಡಕ್ ಹೋಗಿದ್ರ, ನಿಮಗೆ ಎಷ್ಟೋ ಜನ ಬೈದಿದಾರೆ, ನೀವು ಅವ್ರಿಗೆ ರಿಟರ್ನ್ ಬೈದೇನೆ ನೀವು ಅಷ್ಟೆಲ್ಲ ಮಾಡಿದ್ದೀರಾ, ನೀವು ನಮಗೆ ಬೈದ್ರೆ ತಪ್ಪಿಲ್ಲ ಸರ್. ಅಯ್ಯೋ ಬಂಗಾರು, ಕಣ್ಣಲ್ಲಿ ನೀರ್ ಬರ್ತಾ ಇದೆ, ಏನೋ ನೀವ್ ಹಿಂಗ್ ಮಾತಾಡ್ತೀರಿ?
ಬಟ್ ಹೆಂಗೋ ನಾನು ಸ್ಮೂತ್ ಆಗಿ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅದಕ್ಕೆ ಹಂಗೆ ಗದರ್ಬೇಕು. ಇಲ್ಲ ಸರ್, ಇದೊಂದೇ ಇದಕ್ಕೋಸ್ಕರನೇ ನಾನು ಏನ್ ಮಾಡ್ಬೇಕು ಅಂತ ಒಂದ್ ಇದಕ್ಕೋಸ್ಕರ ಕೇಳಿದೆ ಸರ್. ಯಾಕೆಂದ್ರೆ ನಾನಾ ತರ ಜನಗಳು ನಾನಾ ತರ ಗೈಡ್ಲೈನ್ ಕೊಡ್ತಾರೆ. ಇವಾಗ ನಿನ್ನ ಆತ್ಮಸಾಕ್ಷಿಗೆ ಸರಿ ಅನ್ಸ್ಲಿಲ್ವೇನ ಇದು? ಕರೆಕ್ಟ್ ಸರ್ ನೀವ್ ಹೇಳಿದ್ದು. ನನಗೂ ಸರ್ ನಾನು ಫ್ಯಾಮಿಲಿ ಇದೀನಿ ಸರ್. ಕೇಳಲ್ಲಿ ನಿನ್ನ ಆತ್ಮ ನೀನೇ ದೇವರಾದ್ಮೇಲೆ, ಅಹಂ ಬ್ರಹ್ಮಾಸ್ಮಿ ನಿನ್ನ ಆತ್ಮನೇ ದೇವರಾದ್ಮೇಲೆ, ನಿನ್ನ ಆತ್ಮ ಸಾಕ್ಷಿಗೆ ಸರಿ ಇಲ್ಲದ್ಮೇಲೆ ಅದು ದೇವರಿಗೆ ಸರಿ ಇಲ್ಲ ಅಂತ ಅರ್ಥ. ದೇವರಿಗೆ ಸರಿ ಇಲ್ಲ ಅಂದ್ಮೇಲೆ ಅದು ಸಕ್ಸಸ್ ಕಷ್ಟ ಅಂತ ಅರ್ಥ. ಯಾವುದು ದೇವರು ನಿನ್ನ ಆತ್ಮಕ್ಕೆ ಸರಿ ಕಾಣುತ್ತೋ ಅದಕ್ಕೆ ಸಕ್ಸಸ್ ಇದ್ದೇ ಇರುತ್ತೆ ಈ ಜಗತ್ತಲ್ಲಿ. ಸಿಂಪಲ್, ಯಾವ ಜ್ಯೋತಿಷಿ ಹತ್ರ ಹೋಗೋದು ಬೇಡ. ಯಾರು ತಮ್ಮ ಆತ್ಮ ಸಾಕ್ಷಿಗೆ ಸರಿಯಾಗಿ ಕೆಲಸ ಮಾಡ್ತಾರೆ, ತನ್ನ ಆತ್ಮ ಸಾಕ್ಷಿ ಅಂದ್ರೆ ಇದ್ರ ಆತ್ಮ ಸಾಕ್ಷಿಗೂ ನೋಡ್ಬೇಕು. ಓಕೆ, ಇವಾಗ ಮನೆಯಲ್ಲಿ ತಾಯಿ ಎಲ್ಲರಿಗೂ ಅಡಿಗೆ ಮಾಡ್ತಾ ಇದ್ದಾರೆ, ಬೆಳಗ್ಗಿನ ಸಂಜೆವರೆಗೂ ದುಡಿತಾ ಇದ್ದಾರೆ, ಶನಿವಾರ ಭಾನುವಾರನೂ ದುಡಿತಾ ಇದ್ದಾರೆ. ಆವಾಗ ನಿನ್ನ ಆತ್ಮ ಸಾಕ್ಷಿಗೆ ಆ ಇಮ್ಮನ ಆತ್ಮದ ಆ ತಪನೆ ಗೊತ್ತಾಗದೆ ಇದ್ರೆ ನೀನು ಸಕ್ಸಸ್ ಆಗೋದಿಲ್ಲ. ಅಂದ್ರೆ ಅಂತ ಮಗ ಸಕ್ಸಸ್ ಆಗೋದಿಲ್ಲ ಅಂತ ಅರ್ಥ. ಯಾಕೆಂದ್ರೆ ಯಾರಿಗೆ ತಾಯಿಯ ದುಃಖ ಕಾಣುತ್ತೋ ಅವನ ಜೀವನದಲ್ಲಿ ಫೇಲ್ಯೂರ್ ಆಗಲ್ಲ. ಯಾರಿಗೆ ಪತ್ನಿಯ ಕಷ್ಟ ಕಾಣುತ್ತೋ ಅವನ ಜೀವನದಲ್ಲಿ ಫೇಲ್ಯೂರ್ ಆಗಲ್ಲ. ಇದು ಪ್ರಕೃತಿ ನಿಯಮ. ಯಾರಿಗೆ ಪತಿಯ ಶ್ರಮದ ಅರಿವಿರೋದಿಲ್ವೋ ಆ ಹೆಣ್ಣಿಗೂ ಅಷ್ಟೇ ದುಃಖ ಕಟ್ಟಿಟ್ಟ ಬುತ್ತಿ. ಎಲ್ಲರೂ ಇನ್ನೊಬ್ಬರ ಕಷ್ಟವನ್ನು ಅರಿತಾಗ ಖುಷಿಯಾಗಿ ಸಿಗುತ್ತೆ. ಅದೇ ನಿಮ್ ಚಿಕ್ಕಪ್ಪ ಬಂದ್ರೆ ನೀನು ನೀನು ನನ್ ದುಡ್ಡು ತಗೊಳ್ಳೇಬೇಕಪ್ಪ, ನೀನ್ ಕೊಡದಿದ್ರು ಪರವಾಗಿಲ್ಲ, ನೀನ್ ಹಾಕ ನನ್ ಮಗನೇ ನನ್ ಮಗನು ನೀನು ಅಂತ ಹೇಳ್ಬಿಟ್ಟು ಕೊಟ್ಟಿದ್ರೆ ನಾನು ಅಡ್ಡ ಬರ್ತಿರ್ಲಿಲ್ಲ. ನೀನೇ ಹೋಗಿ ಕೇಳಿದೀಯ, ಅದು ಒಳ್ಳೇದಲ್ಲ. ಅಂದ್ರೆ ಸರ್ ಅವ್ರಿಗೆ ಮುಂಚೆ ಗೊತ್ತಿರ್ಲಿಲ್ಲ, ನಾನು ಮನೆಗೆ ಡಿಸ್ಕಷನ್ ಮಾಡೋ ಅಂದ್ರೆ ಗಿಂದ್ರೆ ಎಲ್ಲ ಮಾತಾಡ್ಬೇಡ. ನೀನು ಗೊತ್ತಾದ್ಮೇಲೆ ಕಾಯ್ಬೇಕಾಗಿತ್ತು, ಗೊತ್ತಾದ್ಮೇಲೆ ಬರ್ತಾರಾ ಇಲ್ವಾ ಅಂತ. ನೀನ್ ಹೋಗಿ ಕೇಳಿದೀಯ, ಅಪ್ಪ ಅಪ್ಪನ ಹತ್ರ ಹೇಳಿದೀಯ, ಅಪ್ಪನ ಹತ್ರನು ನೀನ್ ಕೇಳಿದೀಯ, ಅಪ್ಪನಿಗೂ ವಾಪಸ್ ಕೊಟ್ಬಿಟ್ಟು ಅವರೇ ಆಗ ಅವರೇ ಕೊಟ್ರೆ ತಗೊಂಡ್ರೆ ಇನ್ನೂ ಅವರೇ ಸರ್ ಹೇಳಿದ್ರು ನಾನು ನನ್ನ ನಾನ್ ಇಷ್ಟ ಆಗುತ್ತೆ ಇಷ್ಟ ಕೊಡ್ತೀನಿ ಮಾಡ್ಕೊ ಅಂತ ಹಿಂಗಂದ್ರೆ ಸರ್. ನಿಮ್ಮ ಅಪ್ಪ ಮತ್ತೆ ನಿನ್ನ ಮಧ್ಯೆ ಅವರ ಹತ್ರ ಯಾವತ್ತೂ ಬರೋದಿಲ್ಲ, ಅದು ರಕ್ತ ಸಂಬಂಧ ಅಂದ್ರೆ ಅದು ಡೈರೆಕ್ಟ್. ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ನೀನು ಈ ಹತ್ತು ತಿಂಗಳು ಶ್ರಮ ಪಡೋ ಬದಲು ಅದೇ ಹತ್ತು ತಿಂಗಳು ನೀನ್ ದುಡ್ದು ಇನ್ನೊಂದ್ 2-3 ಲಕ್ಷ ದುಡ್ಕೊಂಡು ಕೈಲಿಟ್ಕೊಂಡು ಒತ್ತಿಗೆ ಸಾಲವಿಲ್ಲದೆ ಮಾಡಿದ್ರು ಇನ್ನೂ ಹಿಟ್ ಆಗ್ಬಿಡ್ತೀಯ. ಬಟ್ ಏನಂದ್ರೆ ಅರ್ಜೆಂಟ್ ಅನ್ನೋದು ನಮ್ಮಲ್ಲಿ ಏನಾಗುತ್ತೆ, ಗರ್ಭದಲ್ಲಿ 9 ತಿಂಗಳು ಬೆಳೆಯುತ್ತೆ ಮಗು. 3ನೇ ತಿಂಗಳಿಗೆ ತೆಗೆದು ಬಿಟ್ರೆ ಯಾವ ಬ್ಯಾಂಕ್ ಕೊಡುತ್ತೋ ಕೇಳೋ. 3ನೇ ತಿಂಗಳಿಗೆ ನಾವು ಮಗುನ ಆಚೆ ತೆಗೆದು ಬಿಡ್ತೀವಿ, ಬ್ಯಾಂಕ್ ಸಾಲ ತಗೊಂಡು ಮಗು ಬೆಳೆದಿರ್ತೇನ. ಓಕೆ, ಮಾವಿನ ತೋಟದಲ್ಲಿ ಲೋನ್ ತಗೊಂಡು ಅದು ಹಣ್ಣಾಗೋಕ್ ಮುಂಚೆನೆ ಈ ಪೀಚ್ ಇದ್ದಾಗ್ಲೇ ಕಿತ್ ಬಿಟ್ರೆ ಲೋನ್ ತಗೊಂಡು ಸಕ್ಸಸ್ ಆಗ್ತೀನ? ಆಗಲ್ಲ ಸರ್. ಅದಕ್ಕೆ ಪ್ರತಿಯೊಂದಕ್ಕೂ ಹಣ್ಣಾಗುವ ಕಾಲ ಅಂತ ಬರುತ್ತೆ. ನಿನ್ನ ಹತ್ರ ಓವರ್ ಫ್ಲೋ ಕೆರೆ ಉಕ್ಕಿ ಅರಿದೇ ಇದ್ರೆ ಊರಲ್ಲಿ ಹೆಂಗೋ ಬಂಗಾರದ ಹೊಗೆ ಬರುತ್ತೆ? ಬರಲ್ಲ ಸರ್. ಹಾಗೆ ಬಂಗಾರದ ಹೊಗೆ ಅಂದ್ರೆ ಏನ್ ಗೊತ್ತಾ, ಕೆರೆ ತುಂಬಿ ಹರಿದ್ರೆ ಆ ವರ್ಷ ಆ ಊರಿನ ಎಲ್ಲ ಅಕ್ಕ ಸಾಲಿಗರ ಕುಲುಮೆ ಬಂಗಾರದ ಹೊಗೆ ಬಿಡುತ್ತೆ ಅಂತ ಅರ್ಥ. ಅಂದ್ರೆ ಕಂಟಿನ್ ಎಲ್ಲ ರೈತರು ಅಟ್ ಲೀಸ್ಟ್ ಮಕ್ಕಳಿಗೆ ಬಂಗಾರ ಮಾಡಿಸ್ತಾರೆ, ಮದುವೆಗಳು ಮಾಡಿಸ್ತಾರೆ ಅಂತ ಅರ್ಥ. ಇದು ತಿಳ್ಕೊಬೇಕು, ಜನರಲ್ ನಾಲೆಡ್ಜ್ ಕಣೋ. ಇದು ಎಲ್ಲ ಬಟ್ಟೆ ಅಂಗಡಿಗಳಲ್ಲಿ ವ್ಯಾಪಾರ ಆಗುತ್ತೆ ಕೆರೆ ತುಂಬಿದ್ರೆ, ಎಲ್ಲ ಕಿರಾಣಿ ಅಂಗಡಿಗಳಲ್ಲಿ ಸಾಲಗಳು ಬಂದು ವಾಪಸ್ ಬಿಟ್ಬಿಡುತ್ತೆ. ಹಾಗೆ ಕೆರೆ ತುಂಬಬೇಕು ಅಂತ ಊರವರೆಲ್ಲ ಪ್ರಾರ್ಥನೆ ಮಾಡಬೇಕು. ಇನ್ನೂ ಒಂದ್ ಹೇಳ್ತೀನಿ ಕೇಳು, ಯಾಕೆ ನೀವು ಜೂಜಿನ ವಿರುದ್ಧ ಹೋರಾಡ್ಬೇಕು ಜನ ಅಂತ, ಇದೇ ಲಿಂಕ್ ಇಂದ ಹೋರಾಡ್ಬೇಕು. ಜೂಜಿನ ವಿರುದ್ಧ ನೀವು ಹೋರಾಡದೇ ಇದ್ರೆ ಜನ ನಿಮ್ಮ ನಿಮ್ಮ ವ್ಯಾಪಾರಗಳೆಲ್ಲ ತಪ್ತ ಆಗ್ಬಿಡುತ್ತೆ. ಹೇಗೆ ಹೇಗೆ ಅಂದ್ರೆ, ಜನ ಅಂದ್ರೆ ನೀರು ಅಂದ್ರೆ ಹೆಣ್ಣು ನೀರು ಹಣ ಜಲ ಹೆಣ್ಣು ಎಲ್ಲದಕ್ಕೂ ಒಂದೇ ಅರ್ಥ ಇರೋದು, ಸ್ತ್ರೀ ಅಂತಾರೆ ನೀರನ್ನ. ಓಕೆ, ನೀರು ಹಣ. ಆ ಹಣವನ್ನೆಲ್ಲ ಈ ಜೂಜುಕೋರರು ಜನರ ಹತ್ರ ಇರೋ ಎಲ್ಲ ಹಣನ ಕಿತ್ತು ಖಾಲಿ ಕೆರೆ ಮಾಡ್ಬಿಟ್ರೆ ನಿಮ್ ಕಾಫಿ ಶಾಪ್ಗೆ ಯಾರು ಬರ್ತಾರೆ ಕಾಫಿ ಕುಡಿಯಕ್ಕೆ? ಯಾರು ಬರ್ತಾರೆ? ಯಾರು ಬರಲ್ಲ. ನಿಮ್ ಬಟ್ಟೆ ಅಂಗಡಿಗೆ ಯಾರು ಹೋಗ್ತಾರೆ? ಯಾರು ಬರಲ್ಲ. ಓಕೆ, ಬಂಗಾರ ಯಾರು ಮಾಡಿಸ್ತಾರೆ? ಇಲ್ಲ. ಹೀಗೆ ಎಲ್ಲ ವ್ಯಾಪಾರಗಳು ನಿಂತೋಗೋ ಸಮಯ ಬರುತ್ತೆ ಮುಂದೆ. ಕರ್ನಾಟಕದ ಎಲ್ಲ ದುಡ್ಡು ಇವ್ರು ಲೂಟಿ ಮಾಡ್ಕೊಂಡು ಹೊರಟೋಗ್ತಾರೆ. ಅದಕ್ಕೆ ಅಹೋರ ಹತ್ರ ವಿಲ್ಲ ವಿಲ್ಲ ಒದ್ದಾಡಿ ನಿಮಗೆ ಈ ಕೆರೆ ಕಟ್ಟೆ ಮುರಿದೋಗಿದೆ, ಕೋಡಿ ಹರಿತಾ ವೇಸ್ಟ್ ಆಗ್ತಾ ಇದೆ ನೀರೆಲ್ಲ, ಈ ಕಟ್ಟೆ ಕಟ್ಟರು ಅಂತ ಹೋರಾಡ್ತಾ ಇರೋದು. ಅವನೇ ಅವನು ನಟ್ಟ ಕಟ್ಟೆ ಹೊಡಿತಾ ಇದ್ದಾನೆ ಇನ್ನು ಜನ ನೀರೆಲ್ಲ ಹೊರಟೋಗ್ಲಿ ಅಂತ.
ನೀವೆಲ್ಲ ಜಾಗೃತರಾಗದೇ ಇದ್ರೆ ಕರ್ನಾಟಕದ ಪ್ರತಿ ವ್ಯಾಪಾರಸ್ಥನು ನೋಣ ಹೊಡಿಬೇಕಾಗುತ್ತೆ. ಹೌದು ಸರ್, ಬೀದಿಗೆ ಬರೋದು ಗ್ಯಾರಂಟಿ ಇದೆ ಸರ್, ಎಲ್ಲ ಈ ರೂಟ್ ಅಲ್ಲಿ ಹೋದ್ರೆ. ಇವಾಗ ಹೇಳು, ಇವಾಗ ನಾವು ನಿನಗೆ ನಿಮ್ಮನೆ ನಿಮ್ಮೂರು ಕೆರೆಗೆ ತೂತ್ ಆಗಿದೆ ಚಿಕ್ಕಪ್ಪ, ನಿನಗೆ ಮಾತ್ರ ಕಾಣ್ತಾ ಇದೆ, ಬೇರೆ ಊರವರೆಲ್ಲ ಮಲಗಿದ್ದಾರೆ. ಅವಾಗ ನೀನ್ ಹೋಗಿ ಎಲ್ಲಾರನ್ನ ಎಬ್ಬಿಸ್ತೀಯಾ ಇಲ್ವಾ? ಎಬ್ಬಿಸ್ತೀನಿ ಸರ್. ಅವಾಗಲೇ ನಿದ್ದೆ ಮಾಡ್ತಾ ಇದೀನಿ, ನಿನಗೇನ್ ತಲೆ ಕೆಟ್ಟಿದ್ಯಾ ಅಂತ ಅಂದ್ರೆ, ಅಥವಾ ತೂತ್ ಮಾಡಿದವರೆಲ್ಲ ನಿನ್ನ ಹೊಡಿಯೋಕ್ ಬಂದ್ರೆ ನಿನ್ ಸುಮ್ನೆ ಇರ್ತೀನಾ? ಇಲ್ಲ ಸರ್, ನನಗೆ ಎಷ್ಟು ಸಾಧ್ಯ ಓಡಾಡ್ತೀನಿ ಸರ್. ಹಂಗೆ ಏ, ನಾವು ಸರ್ಕಾರದ ಪರ್ಮಿಷನ್ ತಗೊಂಡೆ ತೂತ್ ಮಾಡಿದೀವಿ ಅಂದ್ರೆ ಏನ್ ಮಾಡ್ತೀಯ? ಸರ್ಕಾರ ಕೆರೆ ಹೊಡಿಯೋದಕ್ಕೂ ಸರ್ಕಾರ ಪರ್ಮಿಷನ್ ಕೊಡಂಗಿಲ್ಲ. ಇಲ್ಲಿಗಲ್ ನ ಲೀಗಲ್ ಮಾಡಿದ್ರೆ ಅದನ್ನ ಮತ್ತೆ ಇಲ್ಲಿಗಲ್ ಮಾಡಿಸ್ಬೇಕು ಮನುಷ್ಯ. ಯಾವ್ದು ಇಲ್ಲಿಗಲ್ ಅದನ್ನ ಈ ಲೀಗಲ್ ಮಾಡ್ತಿದಾರ ಅವರು, ಅದನ್ನ ಮತ್ತೆ ಇಲ್ಲಿಗಲ್ ಮಾಡಿಸಿದ್ರೆ ಆಗ ಮಾತ್ರ ಮತ್ತೆ ಲೀಗಲ್ ಟೀಮ್ ಇದೆ ನಮ್ಮ ಪೊಲೀಸ್ ಟೀಮ್, ಅವ್ರು ಹ್ಯಾಂಡಲ್ ಮಾಡ್ಕೋತಾರೆ. ನಮ್ಮಂತ ಅವ್ರು ಹೋರಾಡೋಂಗೆ ಇಲ್ಲ, ಬೇಕಾಗೇ ಇಲ್ಲ. ಒಂದ್ ವೇಳೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಅವ್ರಿಗೂ ಗಿಲ್ಟ್ ಇರುತ್ತೆ ಪಾಪ. ಆಚೆ ಜೂಜಾಡೋರ್ನ ನಾವ್ ಹಿಡಿತೀವಿ, ಈ ಆನ್ಲೈನ್ ಅಲ್ಲಿ ಜೂಜಾಡ್ತಾರೆ ಇವ್ರು ಲೀಗಲ್ ಅಲ್ಲಿ, ನಾವ್ ಹಿಡಿಯೋಕ್ ಆಗಲ್ವಲ್ಲ ಅಂತ ಒದ್ದಾಡ್ತಾರ ಅವ್ರು ಪಾಪ. ಅವ್ರ ಹತ್ರ ಆನ್ಲೈನ್ ರೋಡ್ ಅಲ್ಲಿ ಜೂಜಾಡೋ ಹುಡುಗನ್ ಹಿಡಿದು ಅವರು ಪೊಲೀಸ್ ಅವ್ರನ್ನ, ಸರ್ ಇದೇನ್ ನ್ಯಾಯ ಸರ್, ನಾವು ಜೂಜಾಡಿದ್ರೆ ಹಿಡಿತೀರಿ, ಆನ್ಲೈನ್ ಅಲ್ಲಿ ಬಿಂದಾಸ್ ನಡೀತಾ ಇದೆ ಅಂದ್ರೆ ಅವಾಗ ಬೆಬ್ಬೆಬ್ಬೆ ಅನ್ಬೇಕು ಅವರು ಪೊಲೀಸ್ ಏನಂತ ಹೇಳ್ತಾರೆ ಸರ್ಕಾರ. ಏನ್ ಹೇಳಕ್ ಬರಲ್ಲ ಸರ್, ಅವ್ರು ಒಂದ್ ರೀಸನ್ ಹೇಳ್ತಾರೆ, ನಮಗೆ ಸರ್ಕಾರ ಇದ್ ಮಾಡಿದ್ರೆ ನಾವೇನ್ ಮಾಡಕ್ ಬರಲ್ಲ ಅಂತ ಹೇಳಿ. ಸಾಮಾಜಿಕ ವ್ಯಕ್ತಿಯ ಕರ್ತವ್ಯ ಏನ್ ಗೊತ್ತಾ, ಯಾವುದು ಇಲ್ಲೀಗಲ್ ಅಂದ್ರೆ ನೋಡ, ಎರಡಿರುತ್ತೆ ಮನುಷ್ಯರಿಗೆ, ಇಲ್ಲಾಜಿಕಲ್ಲು ಇಲ್ಲೀಗಲ್ ಇಮ್ಮಾರಲ್ಲು ಅಂತ. ಇಮ್ಮಾರಲ್ ಅನ್ನೋದು ಲೀಗಲ್ ಆಗಿ ಓಡಾಡ್ತಾ ಇದ್ದಾಗ, ಆ ಇಮ್ಮಾರಲ್ ನ ಇಲ್ಲೀಗಲ್ ಮಾಡೋದು ಸಾಮಾಜಿಕ ವ್ಯಕ್ತಿಯ ಕರ್ತವ್ಯ. ಇಲ್ಲೀಗಲ್ ಆದ್ಮೇಲೆ ಆರಕ್ಷಕನ ಕರ್ತವ್ಯ ಅದನ್ನ ಸರಿ ಮಾಡೋದು. ಆ ಇಮ್ಮಾರಲ್ ನ ಇಲ್ಲೀಗಲ್ ಮಾಡ್ಬೇಕು ಅಂದ್ರೆ ಲಾಜಿಕ್ ಇರ್ಬೇಕು ಮನುಷ್ಯನಲ್ಲಿ, ಅವನು ಇಲ್ಲಾಜಿಕಲ್ ಆಗ್ಬಿಟ್ರೆ ದೇಶ ಭ್ರಷ್ಟ ಆಗುತ್ತೆ. ಹೀಗೆ ಇಲ್ಲಾಜಿಕಲ್ ಇಲ್ಲೀಗಲ್ ಇಮ್ಮಾರಲ್ ಮೂರ್ ಇಂಪಾರ್ಟೆಂಟ್. ಅದಕ್ಕೆ ಇಂಪಾರ್ಟೆಂಟ್ ಏನ್ ಗೊತ್ತಾ, ಇನ್ನೊಂದು ಇದು ದೇಹ ದೇವ ದೇಶ ಅಂತ. ದೇಹಕ್ಕೆ ಲಾಜಿಕ್ ಇರ್ಬೇಕು, ದೇವರಿಗೆ ಮಾರಲ್ ಇರ್ಬೇಕು ದೇವರನ್ನ ಪಡಿಬೇಕು ಅಂದ್ರೆ, ದೇಶಕ್ಕೆ ಲೀಗಲ್ ಇರ್ಬೇಕು ಅಂತ. ಲೀಗಲ್ ಲಾಜಿಕಲ್ ಲೀಗಲ್ ಮಾರಲ್ ಈ ಮೂರು ಇದ್ರೇನೆ ದೇವ ದೇಶ ದೇಹ ಅಂತ, ಬಂಗಾರದ ಹೊಗೆ ಬರುತ್ತೆ. ಇಷ್ಟು ತಿಳ್ಕೊಳ್ಳಿ, ಹಾಕ್ಲಾ ಇದು? ಆಯ್ತು ಸರ್, ಓಕೆ ಬರ್ತೇನೆ. ಥ್ಯಾಂಕ್ ಯು ಸರ್, ಓಕೆ ಬರ್ತೇನೆ. ಥ್ಯಾಂಕ್ ಯು ಸರ್, ಓಕೆ ಬರ್ತೇನೆ.